हाय फ्रेंड्स, वेलकम टू माय टारगेट यूट्यूब चैनल। फ्रेंड्स, होद क्लास ना आरने तरगतिया एरने अध्याय कर्नाटक प्रमुख कंदाय विभाग अध्ययन बंदी इवती मुंदुवरेद भाग आरने तरगतिया मूरने अध्याय यावदु अंतंद्र मौर्यरु मत्तु कुशानरु अध्याय प्रमुख अंशगळन्नु कुरितु डिस्कशन माड्ता होगोणो। इल्लि मौर्य साम्राज्य मत्तु कुशानरु इदन्नु तेगेदुकोंडाग मौर्य साम्राज्यद स्थापकरागिरबहुदु, हौदा, मौर्य साम्राज्यद आडळित आगिरबहुदु, साहित्य आगिरबहुदु, कले मत्तु वास्तुशिल्प आगिरबहुदु, अष्टे अल्लदे कुशानर ओंदु स्थापक आगिरबहुदु, कुशानर ओंदु विशेषते आगिरबहुदु, इवुगळन्न कुरितु एनु माडिर्तार अंतंद्रे इदरोळगे संक्षिप्तवादंतह माहितियन्न कोट्टिर्तार। इदरोळगे बरुवंतह ओंदिष्टु अंशगळन्न नीवु नोडिकोंडु नोट माड्ता होगिरि। हागाद्रे इल्लि अशोकन जीवन मत साधने नोड़ते, मौर्यर आड़ पद्धतिया अर्थसकते, हौदा, कुशान वंशद प्रसिद्ध दोरे कनिष्कन साधने गुर्तस्ते, मौर्यर कुशानर कले शिल्प वास्तुशिल्प के कोमतार अध्याय नमग तेजकोड़ता। इली पाठव हे स्टार्टारप अंतर्रवर ईदने तरगतिय व्यार्थिनी हीना कौसर ನೋಟುಗಳ ಮೇಲೆ ಮುದ್ರಣವಾದ ಸಂಸತ್ ಭವನ ಮತ್ತು ಗಾಂಧೀಜಿಯ ಚಿತ್ರಗಳನ್ನು ಅವಳು ಈಗಾಗಲೇ ಗುರುತಿಸಿದ್ದಳು, ಆದರೆ ನಾಣ್ಯ ಮತ್ತು ನೋಟಿನ ಮೇಲೆ ಸಿಂಹಗಳ ಲಾಂಛನ ಏಕಿದೆ ಎಂದು ಅವಳಿಗೆ ತಿಳಿಯದು. ಆದರೆ ಶಿಕ್ಷಕರು ಅಶೋಕನ ಪಾಠವನ್ನು ಮಾಡಿ ಮುಗಿಸಿದಾಗ ಅವಳಿಗೆ ಉತ್ತರ ಸಿಕ್ಕಿತು. ಹಾಗಾದ್ರೆ ಈ ನೋಟುಗಳ ಮೇಲೆ ಮುದ್ರಣವಾದಂತಹ ಸಂಸತ್ ಭವನ ಇರಬಹುದು, ಗಾಂಧೀಜಿಯ ಚಿತ್ರ ಇರಬಹುದು, ಹೌದಾ, ಇವುಗಳನ್ನೆಲ್ಲ ವಿದ್ಯಾರ್ಥಿ ಗಮನಿಸಿದ್ಲು. ಬಟ್ ಅದನ್ನು ಹೊರತುಪಡಿಸಿ ಸಿಂಹಗಳ ಲಾಂಛನ ಏಕಿದೆ ಅಂತೇಳಿ ಅವಳಿಗೆ ತಿಳಿದಿರಲಿಲ್ಲ. ಬಟ್ ಅಶೋಕನ ಪಾಠವನ್ನು ಹೇಳಿ ಮುಗಿಸಿದ ನಂತರ ಅವಳಿಗೆ ಯಾಕೆ ಈ ಒಂದು ಸಿಂಹದ ಚಿತ್ರ ಐತಿ ಅಂಥೇಳಿ ಗೊತ್ತಾಗ್ತತಿ. ಹಾಗಾದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂಥೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ್ರಿ. ಇಲ್ಲಿ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ, ಈ ಮಾತನ್ನು ನುಡಿದವನು ಯಾರು ಗೊತ್ತೇ, ಅವನೇ ಅಶೋಕ ಚಕ್ರವರ್ತಿ. ಹಾಗಾದರೆ ಇದನ್ನು ಕೋಟೇಶನ್ ಕೂಡ ನಿಮ್ಮ ಎಕ್ಸಾಮ್ದಾಗ ಕೇಳ್ತಾರೆ ರೀ. ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎಂಬ ಮಾತನ್ನು ನುಡಿದಂತಹ ಸಾಮ್ರಾಟ ಯಾರು ಅಂತಂದ್ರೆ ಅಶೋಕ ಅಂತ ಹೇಳಿ ಗೊತ್ತಿರಬೇಕು. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯ ಅಂತ ಬಂದಾಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿ ಕೇಳ್ತಾರ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತದೆ. ತಂದೆಯನ್ನು ಕಳೆದುಕೊಂಡಿದ್ದ ಇವನನ್ನು ವಿಷ್ಣುಗುಪ್ತ. ನೋಡ್ರಿ, ಭಾಳ ಸರಿ ನಿಮಗೆ ಕೇಳಿದಾರ ಕೌಟಿಲ್ಯನ ಇನ್ನೊಂದು ಹೆಸರೇನು ಅಂಥೇಳಿ ಕೇಳ್ಯಾರ. ಇವನಿಗೆ ಕೌಟಿಲ್ಯ ಮತ್ತು ಚಾಣಕ್ಯ ಎಂಬ ಬ್ರಾಹ್ಮಣನು, ಹೌದಾ, ವಿಷ್ಣುಗುಪ್ತ ಎಂಬ ಬ್ರಾಹ್ಮಣನು ತಕ್ಷಶಿಲಾ ನಗರಕ್ಕೆ ಕರೆದೊಯ್ದು ಅಲ್ಲಿ ಯೋಗ್ಯ ಶಿಕ್ಷಣವನ್ನು ಕೊಡಿಸಿದ. ಇದರ ಉದ್ದೇಶ ಚಂದ್ರಗುಪ್ತನ ಮೂಲಕ ಭಾರತದ ವಾಯುವ್ಯ ಭೂಭಾಗವನ್ನು ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದಾಗಿತ್ತು. ಅಂದರೆ ಏನು ಗೊತ್ತಿರಬೇಕ್ರಿ ನಿಮಗಿಲ್ಲೇ, ಒಂದು ಭಾರತದ ವಾಯುವ್ಯ ಭೂಭಾಗವನ್ನು ಯಾರು ಒಂದು ದಾಳಿ ಮಾಡ್ತಿದ್ರು, ವಾಯುವ್ಯ ಭೂಭಾಗದಿಂದ ಯಾರು ಭಾರತಕ್ಕೆ ನುಸುಳುತ್ತಿದ್ರು ಅವರ ವಿರುದ್ಧ ಏನು ಮಾಡಬೇಕು, ಅವರ ಆಳ್ವಿಕೆಯನ್ನು ಕೊನೆಗಾಣಿಸ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಚಂದ್ರಗುಪ್ತ ಮೌರ್ಯನನ್ನು ಒಂದು ಉನ್ನತ ಶಿಕ್ಷಣವನ್ನು ಕೊಡಿಸಿ ಒಬ್ಬ ಉತ್ತಮ ಸಾಮ್ರಾಟಗಾರನನ್ನಾಗಿ ಮಾಡುವಂಥ ಕೆಲಸವನ್ನು ಚಾಣಕ್ಯ ಮಾಡ್ತಾನ. ಆಮೇಲೆ ಇದೇ ವೇಳೆ ಮಗಧ ರಾಜನ ದುಷ್ಟ ಆಡಳಿತವನ್ನು ಕಿತ್ತೊಗೆಯುವುದು ಕೌಟಿಲ್ಯನ ಗುರಿಯಾಗಿತ್ತು. ಅಂದರೆ ಏನು ಮಾಡಬೇಕಾಗಿತ್ತು, ಮಗಧ ರಾಜ, ಇಲ್ಲಿ ನಿಮಗೆ ಏನು ಪ್ರಶ್ನೆ ಬರ್ಬೋದು ರೀ, ಅಪ್ಲೈಡ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸಂದರ್ಭದಲ್ಲಿ ಇದ್ದಂತಹ ಸಮಕಾಲೀನ ರಾಜರು ಯಾರು ಅಂಥೇಳಿ ಕೇಳಿದ್ರೆ ಮಗಧದ ರಾಜ ಅಂಥೇಳಿ ಗೊತ್ತಿರಬೇಕು. ಓಕೆ, ನೋಡ್ರಿ, ಅಶೋಕನ ಸಾಮ್ರಾಜ್ಯ ಯಾವ ರೀತಿಯಾಗಿತ್ತು ಅಂಥೇಳಿ ನಿಮ್ಗೆ ಈ ಮ್ಯಾಪ್ ಮೂಲಕ ತಿಳಿಸಿದಾರ. ನಾಳೆ ಎಕ್ಸಾಮ್ದಾಗ ಕೂಡ ಬರ್ಬೋದ್ರಿ. ಯಾಕಪ್ಪ ಅಂತಂದ್ರೆ
ಗಿರ್ನಾರ್ ಶಾಸನ ನೋಡ್ತೇವೆ, ರುಮಿಂಡೈ ಶಾಸನ ನೋಡ್ತೇವೆ, ಸಾಂಚಿ ಸ್ತೂಪ ನೋಡ್ತೇವೆ. ಸಾರನಾಥದ ಜಿಂಕೆವನದಲ್ಲಿ ಏನು ಮಾಡ್ತಾರ, ಬೌದ್ಧರ ಬುದ್ಧ ತನ್ನ ಮೊದಲ ಪ್ರವಚನವನ್ನು ನೀಡ್ತಾರ, ಹೌದ್ರಿ. ನೆಕ್ಸ್ಟ್ ಮಸ್ಕಿ ಆಗಿರ್ಬೋದು, ಸಣ್ಣತಿ ಆಗಿರ್ಬೋದು, ಪ್ರಮುಖ ಶಾಸನಗಳು ದೊರೆತಾವ. ಆಮೇಲೆ ಜಟ್ಟಿಂಗ ರಾಮೇಶ್ವರ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಅಶೋಕನ ಪ್ರಮುಖ ಶಾಸನಗಳು ಕಂಡು ಬಂದಂತಹ ಸ್ಥಳಗಳಾಗಿದವು. ನೋಡ್ರಿ, ಪಾಟಲಿಪುತ್ರ ಅಂತ ಬಂದಾಗ ಮೌರ್ಯರ ರಾಜಧಾನಿ ಕ್ವಶನ್ ಕೇಳ್ತಾರೆ, ಪಿ ಸಿ ಕ್ವಶನ್ ರೀ. ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಪಾಟಲಿಪುತ್ರ. ಹಾಗೆ ಸಾರನಾಥ ಅಂತ ಬಂದಾಗ ಬುದ್ಧನು ಉಪದೇಶ ನೀಡಿದ ಪ್ರಥಮ ಸ್ಥಳ. ಸಾಂಚಿ ಅಂತ ಬಂದಾಗ ಸ್ತೂಪಗಳಿಗೆ ಪ್ರಸಿದ್ಧವಾದಂತಹ ಸ್ಥಳ. ರುಮಿಂಡೈ ಅಂತ ಬಂದಾಗ ಇದು ಬುದ್ಧನ ಜನ್ಮಸ್ಥಳನೂ ಆಗಿತ್ತು. ಅಶೋಕನು ಸ್ತಂಭ ಶಾಸನ ಸ್ಥಾಪಿಸಿದ ಸ್ಥಳವೂ ಕೂಡ ರುಮಿಂಡೈ ಆಗಿತ್ತು. ರುಮಿಂಡೈ ಸ್ತಂಭ ಶಾಸನ ಅಂಥೇಳಿ ನಾವು ನೋಡ್ತೀವಿ, ಹೌದಾ. ನೆಕ್ಸ್ಟ್, ಶಿಕ್ಷಣ ಮುಗಿಸಿದ ತರುವಾಯ ಚಂದ್ರಗುಪ್ತನು ಕೌಟಿಲ್ಯನ ಆದೇಶದಂತೆ ಸೈನ್ಯವೊಂದನ್ನು ಕಟ್ಟಿ ಗ್ರೀಕರೊಡನೆ ಯುದ್ಧ ಹೂಡಿ ಅವರನ್ನು ಭಾರತದ ನೆಲದಿಂದ ಹೊರದಬ್ಬಿದನು. ಆನಂತರ ಮಗಧ ರಾಜನನ್ನು ಸಂಹರಿಸಿ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವೊಂದನ್ನು ಸ್ಥಾಪನೆ ಮಾಡಿ ಪಾಟಲಿಪುತ್ರ ಅಂದ್ರೆ ಪಾಟ್ನಾ, ಈಗಿನ ಪಾಟ್ನಾ ಸಾಮ್ರಾಜ್ಯದ ಏನಾಗ್ತತಿ, ರಾಜಧಾನಿಯಾಗಿ ನಿರ್ಮಾಣ ಆಗ್ತದೆ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಬೇಕಾದ್ರ ಯಾರನ್ನ ಸಂಹರಿಸಿದ, ಯಾರನ್ನ ಸೋಲಿಸಿದ ಅಂತಂದ್ರ, ಮೊದಲೇದಾಗಿ ಗ್ರೀಕರನ್ನ ಹೊರಗಾಕದ, ಆಮೇಲೆ ಮಗಧರ ರಾಜನನ್ನ ಸೋಲಿಸಿದ. ಆನಂತರ ಏನ್ ಮಾಡ್ತಾನಪ್ಪ ಅಂತಂದ್ರ ಉತ್ತರ ಭಾರತದೊಳಗ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಪಾಟಲಿಪುತ್ರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನ. ಓಕೆ, ನೆಕ್ಸ್ಟ್, ಈ ಮಧ್ಯ ಸೆಲ್ಯುಕಸ್ ಎಂಬ ಗ್ರೀಕ್ ಅಧಿಕಾರಿಯು ಭಾರತದ ಮೇಲೆ ದಂಡೆತ್ತಿ ಬಂದನು. ಯಾರು ಬರ್ತಾರೆ ಭಾರತಕ್ಕೆ ದಂಡೆತ್ತಿ? ಸೆಲ್ಯುಕಸ್. ನೋಡ್ರಿ, ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಭಾರತಕ್ಕೆ ದಂಡೆತ್ತಿ ಬಂದಂತಹ ಗ್ರೀಕ್ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದ್ರ ಸೆಲ್ಯುಕಸ್ ಅಂತ ಗೊತ್ತಿರಬೇಕು, ಗ್ರೀಕ್ ಅಧಿಕಾರಿ ಅಥವಾ ವ್ಯಕ್ತಿ. ಆದರೆ ಚಂದ್ರಗುಪ್ತನು ಅವನನ್ನು ಹೀನಾಯವಾಗಿ ಸೋಲಿಸಿದನು. ಸೆಲ್ಯುಕಸ್ನನ್ನ ಏನ್ ಮಾಡ್ತಾನ್ರಿ ಚಂದ್ರಗುಪ್ತ, ಸೋಲಿಸ್ತಾನ. ಸೆಲ್ಯುಕಸ್ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಅಫ್ಘಾನಿಸ್ತಾನ್ ಮತ್ತು ಬಲ್ಚಿಸ್ತಾನ್ ಭೂಭಾಗಗಳನ್ನ ಚಂದ್ರಗುಪ್ತನಿಗೆ ಬಿಟ್ಟು ಕೊಟ್ಟನು. ಅಂದ್ರ ಯಾವಾಗ ಭಾರತಕ್ಕ ಸೆಲ್ಯುಕಸ್ ದಂಡೆತ್ತಿ ಬರ್ತಾನೋ, ಚಂದ್ರಗುಪ್ತ ಮೌರ್ಯನಿಂದ ಸೋಲ್ತಾನೋ, ಸೋತ ನಂತರ ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯುಕಸ್ನ ನಡುವೆ ಒಂದು ಶಾಂತಿ ಒಪ್ಪಂದ ಆಗ್ತತಿ. ಈ ಒಪ್ಪಂದದ ಅನ್ವಯ ಅಫ್ಘಾನಿಸ್ತಾನ್ ಮತ್ತು ಬಲ್ಚಿಸ್ತಾನ್ ಭೂಭಾಗಗಳನ್ನ ಚಂದ್ರಗುಪ್ತನಿಗೆ ಸೆಲ್ಯುಕಸ್ ಏನ್ ಮಾಡ್ತಾನ, ಬಿಟ್ಕೊಡ್ತಾನ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನು ಯುದ್ಧ ತರಬೇತಿ ಪಡೆದ 500 ಆನೆಗಳನ್ನು ಉಡುಗೊರೆಯಾಗಿ ಆತನಿಗೆ ಕೊಟ್ಟನು. ಬಾಳ ಸರಿ ಹೇಳಿಕೆ ರೂಪದೊಳಗ ಪ್ರಶ್ನೆಗಳಾಗಿದಾವ, ಇಂಥ ನೆನಪಿಟ್ಕೋಬೇಕು. ಯಾಕಂದ್ರೆ 500 ಕುದುರೆಗಳಂತೂ ಕೊಡಬಹುದ್ರಿ, 500 ಆನೆಗಳಂತೂ ಕೊಡಬಹುದು, ಹೌದಾ. ನೆಕ್ಸ್ಟ್, ಸೆಲ್ಯುಕಸ್ಸನು ತನ್ನ ರಾಯಭಾರಿಯಾಗಿ ಮೆಗಸ್ತನೀಸ್ ಎಂಬುವವನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದನು. ನೋಡ್ರಿ, ಹಾಗಾದ್ರ ಮೆಗಸ್ತನೀಸನ ಪ್ರಸಿದ್ಧ ಕೃತಿ ಯಾವುದು? ಗ್ರಂಥ ಇಂಡಿಕ. ನೋಡ್ರಿ, ಮೆಗಸ್ತನೀಸನ ಇಂಡಿಕ ಎಂಬ ಗ್ರಂಥ ಏನಾಗ್ತತಿ ಅಂತಂದ್ರ ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಬೇಕಾದಂತಹ ಮೂಲಾಧಾರಗಳಲ್ಲಿ ಇರುವಂತಹ ಒಂದು ಮುಖ್ಯವಾದಂತಹ ಆಧಾರ ಯಾವುದು ಅಂತಂದ್ರ ಈ ಇಂಡಿಕ ಎಂಬ ಗ್ರಂಥ. ನೆಕ್ಸ್ಟ್, ಹಾಗಾದ್ರೆ ಈತ ಯಾರ ರಾಯಭಾರಿ ಅಂತಂದ್ರೆ ಸೆಲ್ಯುಕಸ್ನ ರಾಯಭಾರಿ. ಸೆಲ್ಯುಕಸ್ ಏನಾಗಿದ್ದ? ಗ್ರೀಕ್ನ ಅಧಿಕಾರಿಯಾಗಿದ್ದ, ಹೌದಾ. ಆಮೇಲೆ ಈ ಮೆಗಸ್ತನೀಸ್ ಆ ಕಾಲದ ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕ. ಹಾಗಾದ್ರ ಮೆಗಸ್ತನೀಸ್ನ ಇಂಡಿಕ ಎಂಬ ಪುಸ್ತಕ ಏನನ್ನ ಒಳಗೊಂಡಿದೆ ಅಂತ ಕೇಳಿದ್ರ, ಭಾರತದ ಚಂದ್ರಗುಪ್ತ ಮೌರ್ಯನ ಕಾಲದ ಅಥವಾ ಮೌರ್ಯರ ಕಾಲದ ಒಂದು ಸ್ಥಿತಿಗತಿಗಳನ್ನ ಒಳಗೊಂಡಂತಹ ಪುಸ್ತಕವೇ ಯಾವುದು ಅಂತಂದ್ರ ಇಂಡಿಕ. ನೆಕ್ಸ್ಟ್ ನೋಡ್ರಿ, ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನು ಚಂದ್ರಗುಪ್ತನ ಮಂತ್ರಿಯಾಗಿದ್ದನು. ಈತನು ರಚಿಸಿದ ಕೃತಿ ಅರ್ಥಶಾಸ್ತ್ರ. ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುವ ಉತ್ತಮ ಕೃತಿ. ರಾಜನ ಗುಣ ನಡತೆ ಮತ್ತು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕೆಂಬುದು ಕೌಟಿಲ್ಯನ ಅಭಿಪ್ರಾಯವಾಗಿದೆ.
ಹಾಗಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಏನನ್ನ ಒಳಗೊಂಡಿದೆ ಅಂತ ಹೇಳಿ ಬಹಳಷ್ಟು ಸಾರಿ ಪ್ರಶ್ನೆ ಕೇಳ್ಯಾರ್ರಿ. ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಯಾವುದನ್ನ ಕುರಿತು ತಿಳಿಸುತ್ತದೆ ಅಂತ ಕೂಡ ಪ್ರಶ್ನೆಯನ್ನ ಕೇಳಿದಾರ. ಅಂದ್ರೆ ನಮಗ ರಾಜ್ಯಾಡಳಿತವನ್ನ ಕುರಿತು ತಿಳಿಸುವಂತ ಕೃತಿ ಯಾವುದು? ಅರ್ಥಶಾಸ್ತ್ರ ಕೃತಿ. ನೆಕ್ಸ್ಟ್, ಹಾಗಾದ್ರೆ ಇವನ ಕೃತಿಯೊಳಗೆ ಏನು ಹೇಳ್ತಾನಪ್ಪ ಅಂತಂದ್ರ, ರಾಜನು ಹೇಗಿರುವನೋ ಹಾಗೆಯೇ ಪ್ರಜೆಗಳಿರುತ್ತಾರೆ. ಪ್ರಜೆಗಳ ಭದ್ರತೆ ಸಮೃದ್ಧಿಗಳಿಗೆ ರಾಜನು ಕಾರಣನಾಗಿರುತ್ತಾನೆ ಅಂಥೇಳಿ ಈ ಒಂದು ಕೃತಿಯೊಳಗೆ ವ್ಯಕ್ತಪಡಿಸ್ತಾರ. ಆಮೇಲೆ ನೋಡ್ರಿ, ಇವರು ಒಂದು ತಮ್ಮ ಕೃತಿಯೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ರಾಜಕೀಯ ರಂಗದಲ್ಲಿ ಯಾರನ್ನೂ ನಂಬುವಂತಿಲ್ಲ. ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಾಚಾರರನ್ನು ನೇಮಿಸತಕ್ಕದ್ದು. ಹೌದ್ರಿ, ಏನು ಗೂಢಾಚಾರ ಪದ್ಧತಿ ಅಂತ ಐತಲ್ರಿ, ಈಗ ರಾಯಭಾರಿಗಳು ಅಂತ ಹೇಳಿ ಏನು ನೇಮಿಸ್ತೇವಲ್ಲ, ಈ ಪದ್ಧತಿ ಯಾವಾಗಿಂದ ನಡ್ಕೊಂಬದತಿ ಅಂತಂದ್ರೆ, ಈ ಕೌಟಿಲ್ಯನ ಕಾಲದಿಂದಲೂ, ಈ ಚಂದ್ರಗುಪ್ತ ಮೌರ್ಯನ ಕಾಲದಿಂದಲೂ ಕೂಡ ಏನಾಗೈತಿ, ಇದು ನಡ್ಕೊಂಬಂದತಿ. ಗೂಢಾಚಾರರನ್ನ ನೇಮಿಸಬೇಕು. ಹಣಕಾಸಿನ ವಿಷಯದಲ್ಲಿ ರಾಜನು ವಿಶೇಷ ಕಾಳಜಿ ವಹಿಸಬೇಕು. ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಪ್ರಜೆಗಳ ಹಿತವೇ ರಾಜನ ಹಿತ. ಅಂದ್ರೆ ಪ್ರಜೆಗಳು ಸುಖವಾಗಿದ್ರೆ ರಾಜ ಏನಾಗಿರ್ತಾನ್ರಿ? ಸುಖವಾಗಿರ್ತಾನ. ಪ್ರಜೆಗಳು ಸಂತೋಷದಲ್ಲಿದ್ದರೆ ಮಾತ್ರವೇ ರಾಜನು ಸಂತೋಷದಲ್ಲಿರಬಹುದು. ಕೌಟಿಲ್ಯನ ಇಂತಹ ಕೆಲವು ವಿಚಾರಗಳು ಇಂದಿಗೂ ಕೂಡ ಪ್ರಸ್ತುತವಾಗಿ ಅದಾವ. ಹೌದ್ರಿ, ಭ್ರಷ್ಟಾಚಾರ ಮಾಡಬಾರ್ದು. ಹೌದಾ, ಹಣಕಾಸಿನ ವಿಷಯ ಅಂತ ಬಂದಾಗ ದೇಶದ ಮುಖ್ಯ ಅಧಿಕಾರಿಗಳು ಏನು ಮಾಡಬೇಕು, ಅದರಲ್ಲಿ ವಿಶೇಷ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ಅಂಶಗಳನ್ನು ನಾವೇನು ಮಾಡ್ತೇವೆ, ಪ್ರಸ್ತುತ ದಿನಮಾನಗಳಲ್ಲಿಯೂ ಕೂಡ ಕಾಣ್ತೇವೆ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತ ನೋಡಿದ್ವಿ. ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂತ ನೋಡಿದ್ವಿ. ಗ್ರೀಕ್ನ ಒಬ್ಬ ಅಧಿಕಾರಿ ಸೆಲ್ಯುಕಸ್ನನ್ನು ಸೋಲಿಸಿದ ಅಂತ ಹೇಳಿ ನೋಡಿದ್ವಿ. ಅಷ್ಟೇ ಅಲ್ಲದೆ ಗ್ರೀಕ್ನ ರಾಯಭಾರಿ ಮೆಗಸ್ತನೀಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದ ಅಂತ ಹೇಳಿ ನೋಡಿದ್ವಿ. ಈತ ಬರೆದಂತಹ ಇಂಡಿಕಾ ಕೃತಿ ಏನಾಗೈತಿ, ಅಂದಿನ ಭಾರತದ ಸ್ಥಿತಿಗತಿಗಳ ಕುರಿತು ತಿಳಿಸ್ತತಿ ಅಂಥೇಳಿ ನೋಡಿದ್ವಿ. ನೆಕ್ಸ್ಟ್ ಬರುವುದು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಶೋಕ ಚಕ್ರವರ್ತಿ. ಹಾಗಾದ್ರೆ ಚಂದ್ರಗುಪ್ತನ ನಂತರ ಆತನ ಮಗ ಬಿಂದುಸಾರ ಅಧಿಕಾರಕ್ಕೆ ಬರ್ತಾನ್ರಿ. ನೆಕ್ಸ್ಟ್, ಬಿಂದುಸಾರನ ಮರಣದ ನಂತರ ಅಧಿಕಾರಕ್ಕೆ ಬಂದವನು ಅಶೋಕ. ತನ್ನ ಆದರ್ಶಗಳಿಂದ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಂಥ ಚಕ್ರವರ್ತಿ ಯಾರು ಅಂತಂದ್ರೆ ಅಶೋಕ ಚಕ್ರವರ್ತಿ ಆಗಿದ್ದಾನ. ಹಾಗಾದ್ರೆ ಫಸ್ಟ್ ಬಂದಿದ್ದು ಚಂದ್ರಗುಪ್ತ ಮೌರ್ಯ ಈತ ಸ್ಥಾಪಕ. ನೆಕ್ಸ್ಟ್, ಈತನ ಮಗ ಬಿಂದುಸಾರ. ಈತನ ಮಗ ಅಶೋಕ. ಇವರೇನಾಗ್ತಾರ, ಆಳ್ವಿಕೆಯನ್ನು ಮಾಡ್ತಾರೆ. ಹಾಗಾದ್ರೆ ಅಶೋಕ ಅಂತ ಬಂದಾಗ ನಮ್ಮ ಮೊಟ್ಟ ಮೊದಲೇದಾಗಿ ನೆನಪಾಗೋದು ಅಶೋಕನ ಶಾಸನ. ಆತ ಎದಕ್ಕೆ ಪ್ರಸಿದ್ಧಿಯಾಗಿದ್ದಪ್ಪ ಅಂತಂದ್ರೆ ಆತನ ಶಾಸನಗಳಿಂದ. ಹಾಗಾದ್ರೆ ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಅವನ ಶಿಲಾಶಾಸನಗಳು ನಮ್ಮ ದೇಶದೆಲ್ಲೆಡೆ ದೊರಕಿವೆ. ಕರ್ನಾಟಕದಲ್ಲಿ ಅವನ 14 ಶಾಸನಗಳು ದೊರಕಿವೆ. ಕ್ವಶನ್ ಆಗಿದೆ ನೋಡ್ರಿ, ಕರ್ನಾಟಕದಲ್ಲಿ ಅಶೋಕನ ಎಷ್ಟು ಶಾಸನಗಳು ಕಂಡು ಬರ್ತಾವ ಅಂತ ಹೇಳಿ ಕೇಳಿದ್ರ, 14 ಶಾಸನಗಳು ದೊರಕಿವೆ. ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಲ್ಲಿದ್ದವು. ಕರ್ನಾಟಕದಲ್ಲಿರುವಂತಹ ಕೆಲವು ಪ್ರದೇಶಗಳು ಕೂಡ ಏನಾಗಿದ್ವು, ಅಶೋಕನ ಸಾಮ್ರಾಜ್ಯದಲ್ಲಿದ್ವು. ನೆಕ್ಸ್ಟ್, ನಿಮ್ಗೆಲ್ಲರಿಗೂ ಗೊತ್ತೈತಿ ಅಶೋಕನ ಮನ ಪರಿವರ್ತನೆ ಮಾಡಿದಂತಹ ಒಂದು ಯುದ್ಧ ಕಳಿಂಗ ಯುದ್ಧ. ಅಶೋಕನ ಆಳ್ವಿಕೆಯ ಕಾಲದ ಒಂದು ಮಹತ್ವದ ಘಟನೆ ಎಂದರೆ ಕಳಿಂಗ ಯುದ್ಧ. ಈ ಘೋರ ಯುದ್ಧದಲ್ಲಿ ಸುಮಾರು 100,000 ಜನರು ಪ್ರಾಣ ತೆತ್ತರಲ್ಲದೆ 1.5 ಲಕ್ಷ ಯೋಧರು ಯುದ್ಧ ಕೈದಿಗಳಾದರು. ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳಿಂದ ತತ್ತರಿಸಿ ಹೋದನು. ಇದರ ಪರಿಣಾಮವಾಗಿ ಅವನ ಮನಸ್ಸು ಪರಿವರ್ತನೆಗೊಂಡಿತು. ಆ ಕ್ಷಣದಿಂದಲೇ ಯುದ್ಧ ಮಾಡುವುದನ್ನು ತೊರೆಯಲು ದೃಢ ನಿರ್ಧಾರ ಮಾಡಿದನು. ಹಾಗಾದ್ರೆ ಧರ್ಮದ ವಿಜಯವೇ ನಿಜವಾದ ವಿಜಯ ಎಂಬುದನ್ನು ಮನಗಂಡನು. ನೋಡ್ರಿ, ಇಂಥವಿದ್ದಾಗ ನಿಮಗೆ ಏನು ಮಾಡ್ತಾರೆ, ಇದನ್ನು ಯಾವಾಗ ಅಥವಾ ಯಾವ ಒಂದು ಯುದ್ಧದ ನಂತರ ಈ ಒಂದು ಮನಸ್ಥಿತಿಯನ್ನು ಅಶೋಕ ಹೊಂದಿದ ಅಂತ ಹೇಳಿ ಕೇಳ್ಬೋದು. ಅಲ್ಪಕಾಲದಲ್ಲೇ ಅಶೋಕನು ಬುದ್ಧನ ಆದರ್ಶಗಳಿಂದ ಪ್ರಭಾವಿತಗೊಂಡು ಅವುಗಳನ್ನು ತನ್ನ ಪ್ರಜೆಗಳಿಗೆ ಬೋಧನೆ ಮಾಡಿದನು. ಮತೀಯ ಆಚರಣೆಗಿಂತ ಉತ್ತಮ ಗುಣ ನಡತೆಗಳೇ ಹೆಚ್ಚು ಮುಖ್ಯವಾದದ್ದು. ಹಿರಿಯರು ಮತ್ತು ಗುರುಗಳನ್ನು ಗೌರವದಿಂದ ಕಾಣಬೇಕು. ಅಹಿಂಸೆಯೇ ಪರಮ ಧರ್ಮ.
ಜೀವರಾಶಿಗಳಿಗೆ ಹಿಂಸೆ ಮಾಡಬಾರದು. ಈ ರೀತಿಯಾಗಿ ವಿಶ್ವಪ್ರೇಮವನ್ನು ಸಾರಿದ ಆದರ್ಶವಾದಿ ಸಾಮ್ರಾಟನು ಜಗತ್ತಿನ ಇತಿಹಾಸದಲ್ಲಿ ಪ್ರಾಯಶಃ ಬೇರೊಬ್ಬನಿಲ್ಲ ಅಂಥೇಳಿ ಇಲ್ಲವ ನೋಡ್ಬೋದು. ಹಾಗಾದ್ರೆ ಈತ ಯಾವಾಗ ಬುದ್ಧನ ಪ್ರಭಾವಕ್ಕೆ ಒಳಗಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೋ, ಆ ನಂತರ ಆ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೂ ಕೂಡ ಅಥವಾ ಪ್ರಸಾರ ಮಾಡಲಿಕ್ಕೂ ಕೂಡ ಏನು ಮಾಡ್ತಾನೀತ, ಪ್ರಾರಂಭ ಮಾಡ್ತಾನೆ. ಅಶೋಕನು ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ನೀವು ಭಾಳ ಸರಿ ಕೇಳಿದಾರ್ರಿ, ಬೌದ್ಧ ಸಮ್ಮೇಳನಗಳು ನಡೆದ ವರ್ಷ, ಅದರ ಅಧ್ಯಕ್ಷರು ಅಥವಾ ಅದರ ಯಾರ ನೇತೃತ್ವದಲ್ಲಿ ನಡೀತು ಅಂಥೇಳಿ ಭಾಳ ಸರಿ ಕೇಳಿದಾರೆ, ಹೊಂದಿಸಿ ಬರೀರುಗಳು ಕೇಳ್ತಾರೆ. ನೆಕ್ಸ್ಟ್, ಬೌದ್ಧ ನೀತಿ ಸೂತ್ರಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳುಹಿಸಿದ, ಅವುಗಳನ್ನು ಬಂಡೆಗಳು ಮತ್ತು ಶಿಲಾಸ್ತಂಭಗಳ ಮೇಲೆ ಕೆತ್ತಿಸಿದ, ಅವನು ಪ್ರಚಾರ ಮಾಡಿದ ನೀತಿ ಸೂತ್ರಗಳು ಸಂಕುಚಿತ ಮತೀಯ ಸೂತ್ರಗಳಾಗಿರಲಿಲ್ಲ. ಹೌದಾ? ಅಂದ್ರೆ ಆತ ಮಾಡಿದಂತಹ ಧರ್ಮ ಪ್ರಚಾರ ಸಂಕುಚಿತ ಮನೋಭಾವನೆಯನ್ನು ಹೊಂದಿರಲಿಲ್ಲ, ವಿಶಾಲ ಮನೋಭಾವನೆಯನ್ನು ಹೊಂದಿತ್ತು. ಎಲ್ಲರಲ್ಲಿಯೂ ಕೂಡ ವಿಶ್ವ ಪ್ರೇಮವನ್ನು ಕಾಣುವಂತಹ ಒಂದು ಗೌರವವನ್ನು ಹೊಂದಿತ್ತು. ಆದ್ದರಿಂದ ಅದು ಸಂಕುಚಿತವಾಗಿರಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನೋಡ್ರಿ, ಅಶೋಕನ ಏಕಶಿಲಾಸ್ತಂಭ ಸಿಂಹಬೋಧಿಗೆ ನೋಡ್ರಿ, ನಮ್ಮ ರಾಷ್ಟ್ರ ಲಾಂಛನ ಇದು ನೋಡಿದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್, ಮೌರ್ಯರ ಆಡಳಿತ ಪದ್ಧತಿ ಇದರೊಳಗೆ ನಿಮ್ಗೆ ಹೆಂಗೆ ಪ್ರಶ್ನೆ ಕೇಳ್ತಾರ ಅಂತ ಹೇಳ್ಬಿಡ್ತೇನೆ ನೋಡ್ರಿ. ಆಡಳಿತದ ಕೇಂದ್ರ ಬಿಂದು ಯಾರಾಗಿದ್ರು ಅಥವಾ ಅವರ ಆಡಳಿತದಲ್ಲಿ ಇದ್ದಂತಹ ಪ್ರಮುಖ ತೆರಿಗೆಗಳು, ಆಮೇಲೆ ಯಾವ ತೆರಿಗೆಗೆ ಏನಂತ ಹೇಳಿ ಕರಿತಿದ್ರು, ಅವರು ಜಾರಿಗೆ ತಂದಂತಹ ಪ್ರಮುಖ ನಾಣ್ಯಗಳು, ಅವರ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು, ಅಲ್ಲಿ ಇದ್ದಂತಹ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಇದ್ರ ಮೇಲೆ ಏನು ಮಾಡ್ತಾರೆ, ನಿಮ್ಗೆ ಆಡಳಿತ ಪದ್ಧತಿಯ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೋಡ್ರಿ, ಕೇಂದ್ರ ಆಡಳಿತಕ್ಕೆ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥ, ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿಯೇ ಇದ್ವು. ಅಂದ್ರೆ ಆಡಳಿತದ ಮುಖ್ಯಸ್ಥ ಯಾರಾಗಿದ್ದ, ರಾಜನೇ ಆಗಿದ್ದ, ಎಲ್ಲ ಅಧಿಕಾರಗಳು ಯಾರ ಕೈಯಾಗಿದ್ವು, ರಾಜನ ಕೈಯೊಳಗ ಇದ್ವು. ರಾಜನಿಗೆ ಸಲಹೆ ನೀಡಲಿಕ್ಕೆ ಯಾವುದಿತ್ತು, ಮಂತ್ರಿಮಂಡಲ ಇತ್ತು. ನಾವೇನೀಗ ಮಂತ್ರಿಮಂಡಲವನ್ನು ನೋಡ್ತೇವಲ್ರಿ, ಅದೇ ರೀತಿಯಾಗಿ ರಾಜನಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿಕ್ಕೆ ಒಂದು ಮಂತ್ರಿಮಂಡಲ ಇರ್ತಿತ್ತು. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉತ್ತಮ ಉನ್ನತ ಅಧಿಕಾರಿಗಳಿದ್ರು. ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಇದ್ರು. ನಾಳೆ ಅದನ್ನು ಕೇಳ್ತಾರೆ, ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಯಾರ ಆಡಳಿತದ ವ್ಯವಸ್ಥೆಯಲ್ಲಿ ಕಂಡು ಬರ್ತಾರ ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ. ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡ್ತಿದ್ರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ಕೂಡ ಅವರಿಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು. ನೋಡ್ರಿ, ಸಾಮ್ರಾಜ್ಯವನ್ನು ಪ್ರಾಂತ್ಯ, ಪ್ರಾಂತ್ಯಗಳನ್ನು ವಿಷಯ, ವಿಷಯಗಳನ್ನು ಗ್ರಾಮ, ಗ್ರಾಮ, ಇದೇನು ಮಾಡ್ತಾರೆ, ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಹಂತ ಹಂತವಾಗಿ ಅವುಗಳನ್ನು ವಿಭಜನೆ ಮಾಡ್ತಾ ಹೋಗ್ತಾರೆ. ಹಂಗೆ ಸಾಮ್ರಾಜ್ಯವನ್ನು ಅವರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದರು. ನೆಕ್ಸ್ಟ್, ಗ್ರಾಮ ಆಡಳಿತ. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಹಾಗಾದ್ರೆ ಗ್ರಾಮದ ಆಡಳಿತವನ್ನು ಯಾರು ನೋಡಿಕೊಳ್ಳುತ್ತಿದ್ದರು ಅಂಥೇಳಿ ನಿಮ್ಮ ಪ್ರಶ್ನೆ ಆದ್ರೆ, ಗ್ರಾಮಿಕ. ಓಕೆ, ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆ ಬಗೆಹರಿಸುತ್ತಿತ್ತು. ಅಂದ್ರೆ ಗ್ರಾಮದ ವಿವಾದಗಳು ಏನಿದ್ವಲ್ಲ, ಅವುಗಳನ್ನೆಲ್ಲ ಬಗೆಹರಿಸುವಂಥ ಕೆಲಸವನ್ನು ಯಾವ್ದು ಮಾಡ್ತಿತ್ತು ಅಂತಂದ್ರೆ, ಗ್ರಾಮ ಸಭೆ ಬಗೆಹರಿಸ್ತಿತ್ತು. ವಾಸ್ತು ಮತ್ತು ಮೂರ್ತಿಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಕಾಣಬಹುದು. ಅವುಗಳೆಂದರೆ ಸ್ತೂಪಗಳು, ವಿಹಾರಗಳು. ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿ ಎಂಬಲ್ಲಿದೆ. ಎಲ್ಲಿತ್ರಿ? ಮಧ್ಯಪ್ರದೇಶದ ಸಾಂಚಿ. ಶಿಲಾಗುಹೆಗಳು, ಏಕಶಿಲಾ ಸ್ತಂಭಗಳು 30 ಅಡಿ ಎತ್ತರವಿದ್ದು ಅವುಗಳ ನುಣುಪು ಅದ್ಭುತವಾಗಿದೆ. ಸ್ತಂಭದ ಮೇಲುಭಾಗದಲ್ಲಿ ಬೋಧಿಗೆ, ಗೂಳಿ ಮತ್ತು 4 ಸಿಂಹಗಳ ವಿಗ್ರಹವಿದೆ. ಸಾರನಾಥದ ವಾಸ್ತು ಸಂಗ್ರಹಾಲಯದಲ್ಲಿ ಸಿಂಹ ಬೋಧಿಗೆಯ ಸ್ತಂಭವನ್ನು ಕಾಣಬಹುದು. ಈ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನ.
ನೋಡ್ರಿ, ಇದ್ರೊಳಗೆ ನಿಮಗೆ ಹೇಳಿಕೆ ರೂಪದೊಳಗೆ ಪ್ರಶ್ನೆಗಳು ಬರ್ತಾವೆ. ಏನಂದ್ರೆ, ಶಿಲಾಗುಹೆಗಳು ಏಕಶಿಲಾಸ್ತಂಭಗಳು ಎಷ್ಟು ಅಡಿ ಎತ್ತರ ಇದ್ವೋ? 30 ಅಡಿ. ಆಮೇಲೆ ಸ್ತಂಭದ ಮೇಲ್ಭಾಗದಲ್ಲಿ ಏನೇನು ಕಂಡು ಬರ್ತಾವಂದ್ರೆ ಬೋದಿಗೆ, ಗೂಳಿ ಮತ್ತು 4 ಸಿಂಹಗಳ ವಿಗ್ರಹ. ಹಾಗಾದರೆ ಈ ಸಿಂಹ ಬೋದಿಗೆ ಸ್ತಂಭವನ್ನು ನಾವು ಪ್ರೆಸೆಂಟಾಗಿ ಎಲ್ಲಿ ನೋಡ್ಬೋದು ಅಂತೇಳಿ ಕೇಳಿದ್ರೆ ಸಾರನಾಥದ ವಸ್ತು ಸಂಗ್ರಹಾಲಯದೊಳಗ. ಸಾರನಾಥದ ವಸ್ತು ಸಂಗ್ರಹಾಲಯದೊಳಗ ಪ್ರೆಸೆಂಟಾಗಿ ಸಿಂಹ ಬೋದಿಗೆಯನ್ನು ನಾವು ಕಾಣ್ಬೋದು. ಹಾಗಾದ್ರೆ ಇಷ್ಟೆಲ್ಲ ಆದಮೇಲೆ ಈ ಮೌರ್ಯ ಸಾಮ್ರಾಜ್ಯದ ಅವನತಿ. ಮೌರ್ಯ ಸಾಮ್ರಾಜ್ಯದ ಅವನತಿ ಅಂತ ಬಂದಾಗ, ಮೌರ್ಯ ಸಾಮ್ರಾಜ್ಯವು ಅಶೋಕನ ಮರಣಾನಂತರದ 50 ವರ್ಷಗಳಲ್ಲಿ ಪತನಗೊಂಡಿತು. ಅಂದ್ರೆ ಅಶೋಕ ಮರಣ ಹೊಂದಿದ ನಂತರ ಅವನ ನಂತರ ಪ್ರಸಿದ್ಧ ಅರಸರು ಯಾರೂ ಬರದೇ ಇರುವ ಕಾರಣ 50 ವರ್ಷಗಳ ನಂತರ ಏನಾಗ್ತತಿ, ಅದು ಪತನ ಆಗ್ತತಿ. ಇದಕ್ಕೆ ಕಾರಣಗಳು ಏನಪ್ಪಾ ಅಂತಂದ್ರೆ ಸಾರಿಗೆ ಸಂಪರ್ಕಗಳ ಕೊರತೆ ಇತ್ತು. ಆಮೇಲೆ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಬಹುಕಾಲ ಆಳುವುದು ಕೂಡ ದುಸ್ತರವಾಗಿತ್ತು. ಅಶೋಕನ ಆನಂತರದ ರಾಜ್ಯಗಳು ದುರ್ಬಲರಾಗಿದ್ದರು. ಸಾಮ್ರಾಜ್ಯದಲ್ಲಿ ಅಂತಃಕಲಗಳು ತಲೆದೂರಿದವು. ಸಾಮ್ರಾಜ್ಯವು ಒಡೆದು ಹೋಯಿತು. ಈ ನಡುವೆ ಭಾರತದ ವಾಯುವ್ಯ ಭಾಗದಲ್ಲಿ ವಿದೇಶಿ ಆಕ್ರಮಣಗಳು ಕೂಡ ಏನಾದವು ಅಂತಂದ್ರೆ ಹೆಚ್ಚಾದವು. ಮೌರ್ಯ ಸೇನಾನಿಯು ಮೌರ್ಯ ವಂಶದ ಕೊನೆಯ ಅರಸನನ್ನು ಕೊಂದು ತಾನೇ ಅಧಿಕಾರವನ್ನು ವಹಿಸಿಕೊಂಡನು. ಅಂದ್ರೆ ಈ ಎಲ್ಲ ಕಾರಣಗಳಿಂದಾಗಿ ಏನಾಯಿತು, ಮೌರ್ಯ ಸಾಮ್ರಾಜ್ಯದ ಅವನತಿ ಆಯಿತು. ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿ, ಪ್ರಮುಖವಾಗಿ ಅಶೋಕನ ಬಗ್ಗೆ ನೋಡಿದ್ವಿ, ಅಶೋಕನ ಧರ್ಮ ಪ್ರಚಾರ, ಕಳಿಂಗ ಯುದ್ಧ, ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯವನ್ನು ಆಳಿದಂಥ ಪ್ರಮುಖ ಅರಸರು, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯ ಯಾರೊಡನೆ ಹೋರಾಟ ಮಾಡಿದ, ಯಾರನ್ನು ಯಾರಿಗೆ 500 ಆನೆಗಳನ್ನು ಕೊಟ್ಟ, ನೆಕ್ಸ್ಟ್ ಯಾರ ರಾಯಭಾರಿ ಭಾರತಕ್ಕೆ ಬಂದಿದ್ದರು, ಇದೆಲ್ಲ ಏನಾಗಿತ್ತು ಅಂತಂದ್ರೆ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಮುಖ ಅಂಶ ಆಗಿತ್ತು. ನೆಕ್ಸ್ಟ್ ಇದೇ ಅಧ್ಯಾಯದೊಳಗೆ ಯಾರು ಬರ್ತಾರಪ್ಪ ಅಂತಂದ್ರೆ ಕುಶಾನರು ಅಂತ ಹೇಳಿ ಬರ್ತಾರೆ. ಅವ್ರ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ತರಗತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.